243 ಎಡಗಡೆ ಮತ್ತು 27 ಏನಂದ್ರೆ ರಿಟರ್ನ್ಸ್ ಇದೆ. ಒಟ್ಟಿನಲ್ಲಿ ನಾವು 19 ರೂಮ್ಗಳನ್ನು ನಾವು ತಗೊಂಡಿವಿ, ಎರಡು ರಿಸರ್ವ್ ಮಾಡಿದ್ವಿ. ಇಲ್ಲಿ 15 ರೂಮ್ ಇದ್ದಾವೆ ಮತ್ತು ಆ ಬಿ ಸಿ ಎ ಮಾರ್ಕೆಟ್ನಲ್ಲಿ 4 ರೂಮ್ ತಗೊಂಡಿದ್ವಿ ಮತ್ತು ಎರಡು ರಿಸರ್ವ್ ತಗೊಂಡಿದ್ವಿ. ಈಗ ಸರ್ ಆಮೇಲೆ 11 ವಿದ್ಯಾರ್ಥಿಗಳು ವಲಸೆ ಹೋಗಿದ್ದಾರೆ, 7 ವಿದ್ಯಾರ್ಥಿಗಳು ಬೇರೆ ಕಡೆ ಇಲ್ಲಿ ಬಂದಿದ್ದಾರೆ. ಅವ್ರಿಗೆಲ್ಲರಿಗೆ ಫೋನ್ ಮೂಲಕ ನಾವು ಏನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ನಮ್ಮಲ್ಲಿ ಈ ಮುರಾರ್ಜಿ ದೇಸಾಯಿ ಇದೆ, ಮುರಾರ್ಜಿ ದೇಸಾಯಿ ಸ್ಕೂಲ್ ಇದೆ ಬಗ್ಗೂರಲ್ಲಿ, ಅಲ್ಲಿ ನಮ್ಗೆ 26 ಹುಡುಗರು ಇಂಗ್ಲೀಷ್ ಮೀಡಿಯಂ ಹುಡುಗರಿದ್ದಾರೆ. ನಂತರ ಅಲ್ಲಿ 11 ಹುಡುಗರು ಏನು ಮಾಡಿದ್ದಾರೆ ಅಂದರೆ ವಲಸೆ ಹೋಗಿದ್ದಾರೆ. ಒಟ್ಟಿನಲ್ಲಿ ಅವ್ರಿಗೂ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಅವರು ಆಸ್ಟೆಲ್ ಸ್ಟಾರ್ಟ್ ಮಾಡಿದ್ರಂತೇಳಿ ಅವರಿಗೆ ಇನ್ಸ್ಟ್ರಕ್ಷನ್ನು ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಎಕ್ಸಾಮ್ ಬರೋಕ್ಕೆ ಬರೀ 3 ಕಿಲೋಮೀಟರ್ ಆಗ್ತದೆ ಅವರಿಗೆ. ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಫೆಸಿಲಿಟೀಸ್ ಮಾಡಿಕೊಂಡು ಅವ್ರ ಎಕ್ಸಾಮ್ ಕರ್ತಾ ಇರ್ತಕ್ಕಂಥವ್ರು ಮಾಡಬೇಕು. ಜೊತೆಗೆ ಅವರೆಲ್ಲ ಮಕ್ಕಳಿಗೆ ಫೋನ್ ಮುಖಾಂತರ ಯಾವ ರೂಮ್ನಲ್ಲಿ ಅವರು ಬಿದ್ದಿದ್ದಾರೆ ಅನ್ನೋದನ್ನು ಕೂಡ ಅವ್ರ ಹೆಡ್ ಮಾಸ್ಟರ್ಗಳು ಕೊಡಂತೆ ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಈಗ ಸಿ ಸಿ ಕ್ಯಾಮ್ರಾ ಇದ್ದಾವೆ, ಜೊತೆಗೆ ನಮ್ಮ ಹಾಸ್ಟೆಲ್ನಲ್ಲಿ 3 ಸಿ ಸಿ ಕ್ಯಾಮ್ರಾಸನ್ನು ನಾವು ಹಾಕಿದ್ದೀವಿ. ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮಗೆ ಆಲ್ರೆಡಿ ಸಪ್ಲೈ ಆಗಿದೆ. ಈಗ ಅಲ್ಲಿ ನಮ್ಮ ಬಾಟ್ಲ್ ಇಟ್ಟಿದ್ದೀವಿ ನಾವು, ಅದೇ ಸ್ಯಾನಿಟೈಸ್ ಇರುತ್ತೆ. ಅಂದರೆ ಮಾಸ್ಕು ಅಂತಕ್ಕಂಥದ್ದು ನಮಗೆ ಸ್ಕೌಟ್ ಗೈಡ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ, ಒಂದು ಸೆಟ್ ಕೊಟ್ಟಿದ್ದಾರೆ. ಇನ್ನು 2 ದಿನ ನಂತರ ಎಕ್ಸಾಮ್ ಕಟ್ಟ 2 ದಿನ ನಂತರ ಮತ್ತೆ ಒಂದು ಸೆಟ್ಟು ಅವ್ರಿಗೆ ಕೊಡ್ತೀವಿ. ನಮ್ಮ ಥರ್ಮಲ್ ಸ್ಕ್ಯಾನಿಂಗ್ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಾವು ಲೆಟರ್ ಬರೆದಿದ್ದೇವೆ, ಅವರು 2 ಥರ್ಮಲ್ ಸ್ಕ್ಯಾನರನ್ನು ನಮಗೆ ಕೊಡಬೇಕನ್ನ ಕೇಳ್ಕೊಂಡಿದ್ದೇವೆ. ಅದನ್ನು ಕೂಡ ನಾವು ಆಸ್ಟೆಲಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ವಿದ್ಯಾರ್ಥಿಗಳೇ ನಮ್ಮಲ್ಲಿ ಆಗಿದೆ, ವಿದ್ಯಾರ್ಥಿಗಳಿಂದ ಅವ್ರಿಗೆ ಕೆಳಗಡೆ ನೋಡ್ಬೇಕು, ನಾವು ಅದೇ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಬೇಕು. ಅಂತ ವಿದ್ಯಾರ್ಥಿಗಳು ಯಾರಿಲ್ಲ ನಮಗೆ ಆಸ್ತಿ. ಹೆಸರು ರಾಮ್ ಮೋಹನ್ ಬಾಬು ಅಂತ, ಸರ್ಕಾರಿ ಪ್ರೊಫೆಸರ್ ಆರ್ ಎಂ ಎಸ್ ಬೈರಾಪುರ.